ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸುತ್ತಮುತ್ತ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ವಿದ್ಯಾ ಹೊಸ್ಮನಿ ಸ್ನೇಹಿತರೆ ನಾನಿಂದು ಎನ್ ಸಿ ಆರ್ ಟಿ ಹಾಗೆ ಡಿ ಎಸ್ ಸಿ ಆರ್ ಟಿ ಸರ್ಕಾರಿ ಪಠ್ಯಪುಸ್ತಕಗಳನ್ನ ಉಚಿತವಾಗಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಮೊಬೈಲ್ನಲ್ಲೇ ನೀವು ಆ್ಯಕ್ಸಸ್ ಮಾಡ್ಬೋದು ಹೇಗೆ ಓದಬಹುದು ಅನ್ನೋದನ್ನು ಮಾಹಿತಿಯನ್ನು ನೀಡಲಿಕ್ಕೆ ಈ ಒಂದು ವಿಡಿಯೋ ಮೂಲಕ ಇಷ್ಟಪಡ್ತೀನಿ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಈ ವಿಡಿಯೋ ಆರಂಭಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನಲ್ನ ಏನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಓದೋ ಮೂಲಕ ನೋಟಿಫೈ ಆಗಿರಿ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಇಂದಿನ ವಿಡಿಯೋವನ್ನು ಆರಂಭ ಮಾಡೋಣ ಎಸ್ ನಾವೀಗ ಇದ್ದೀವಿ ಪ್ಲೇ ಸ್ಟೋರಲ್ಲಿ ಎನ್ ಸಿ ಆರ್ ಟಿ ಬುಕ್ಸ್ ಅಂತಾನೆ ಟೈಪ್ ಮಾಡೋಣ ಟೆಕ್ಸ್ಟ್ ಬುಕ್ಸ್ ಅಂತ ಸೊ ಅಲ್ಲಿ ಸುಮಾರಷ್ಟು ಒಂದು ಆ್ಯಪ್ಗಳು ಬರುತ್ತೆ ಅದರಲ್ಲಿ ನಾನು ಪರ್ಟಿಕ್ಯುಲರಾಗಿ ಒಂದು ಆ್ಯಪನ್ನು ತೋರಿಸ್ತೀನಿ ಆ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಈ ಶಾಲಾ ಕಾಲೇಜ್ಗಳಲ್ಲಿ ಅನಂತರ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಹೇಳಿ ಓದೋ ಅಂಥ ಸಂದರ್ಭದಲ್ಲಿ ಬುಕ್ಸು ತುಂಬ ಮುಖ್ಯ ಆಗುತ್ತೆ ಎನ್ ಸಿ ಆರ್ ಟಿ ಬುಕ್ಸ್ಗಳನ್ನ ಹುಡುಕ್ತೀವಿ ಪರ್ಟಿಕ್ಯುಲರಾಗಿ ಈಗ ಒಂದು ಪಠ್ಯಪುಸ್ತಕ ಪುಸ್ತಕ ಏನು ಪರಿಷ್ಕರಣೆ ಆಗಿರುತ್ತೆ ಪರಿಷ್ಕರಿಸಿದಂಥ ಒಂದು ಬುಕ್ಗಳನ್ನ ಅಪ್ಡೇಟ್ ಆಗಿರುವಂಥ ಬುಕ್ಸ್ಗಳನ್ನ ಹುಡುಕ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಈ ಆ್ಯಪ್ಗಳು ತುಂಬ ಉಪಯುಕ್ತ ಆಗುತ್ತೆ ಯಾಕಂದರೆ ಸರ್ಕಾರಿ ಪುಸ್ತಕಗಳು ಸೇಲ್ ಮಾಡಲಿಕ್ಕೆ ಅವಕಾಶ ಇರಲ್ಲ ಹಾಗಾಗಿ ಆ ಒಂದು ಪುಸ್ತಕಗಳನ್ನ ಕೊಂಡ್ಕೊಳ್ತೀವಿ ಅಂದ್ರೂ ಆಗೋಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಮಕ್ಕಳಿಗೆ ಲಿಮಿಟ್ ಆಗಿ ಕೊಟ್ಟಿರ್ತಾರೆ ಎಷ್ಟು ಜನ ಮಕ್ಕಳಿರ್ತಾರೋ ಒಂದು ಸಂಖ್ಯೆಗೆ ಅನುಗುಣವಾಗಿ ತರಗತಿಗೆ ಎಷ್ಟು ಜನ ಹಾಜರಾಗ್ತಾರೆ ಆ ಒಂದು ಸಂಖ್ಯೆಗೆ ಅನುಗುಣವಾಗಿ ಬುಕ್ಸನ್ನು ಕೊಟ್ಟಿರೋದ್ರಿಂದ ಅಡಿಷ್ನಲ್ ಆಗಿ ಯಾವುದೇ ಬುಕ್ಸನ್ನು ನಾವು ಸ್ಕೂಲು ಕಾಲೇಜ್ಗಳಿಂದ ತಗೊಳ್ಳಿಕ್ಕೂ ಆಗೋಲ್ಲ ಓಲ್ಡ್ ಬ್ಯಾಚ್ ಅವರು ಬುಕ್ಸನ್ನು ಯೂಸ್ ಮಾಡಿರ್ತಾರೆ ಅಂಥ ಸ್ಟೂಡೆಂಟ್ಸಿಂದ ಇಸ್ಕೋತೀವಿ ನಾವು ಅನ್ಲಿಕ್ಕೆ ಅದು ಕೆಲವೊಮ್ಮೆ ಅಪ್ಡೇಟ್ ಆಗದೇ ಇರೋ ವರ್ಷನ್ ಬುಕ್ಸು ಮಕ್ಕಳತ್ರ ಇರುತ್ತೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಇನ್ನು ಬುಕ್ಸ್ ಬರೋ ತಡ ಆಗುತ್ತೆ ಅಂಥೇಳಿ ಸ್ಕೂಲು ಕಾಲೇಜಲ್ಲಿ ಮಕ್ಕಳು ಯೂಸ್ ಮಾಡಿದಂಥ ಬುಕ್ಸನ್ನು ಹಿಂಪಡೆದ್ಬಿಟ್ಟು ಅದನ್ನು ಮಕ್ಕಳಿಗೆ ಕೊಡ್ತಾರೆ ಅಂದರೆ ಮುಂದಿನ ಬ್ಯಾಚ್ ಅವ್ರು ಕೊಟ್ಟು ಒಂದು ಹೊಸ ಬುಕ್ಸ್ ಬರೋವರೆಗೂ ಒಂದು ಮೇಂಟೆನೆನ್ಸ್ನ ಮಾಡ್ತಾ ಇರ್ತಾರೆ ಮಕ್ಕಳು ಓದು ಬರಹವನ್ನು ಕಲಿಸ್ತಾ ಇರ್ತಾರೆ ಹಾಗಿದ್ದಾಗ ನಾವು ಬುಕ್ಸನ್ನು ಶಾಲಾ ಕಾಲೇಜ್ಗಳಿಂದ ಪಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಆ್ಯಪ್ಗಳನ್ನು ನಾವು ಯೂಸ್ ಮಾಡ್ಕೋಬಹುದು ನೋಡ್ಬೋದು ಎನ್ ಸಿ ಆರ್ ಟಿ ಆ ಒಂದು ಆ್ಯಪನ್ನು ಹೇಳಿದ್ನಲ್ಲ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅವರು ಕೇಳಿದಂಥ ಒಂದು ಪರ್ಮಿಷನ್ನ ಕೊಟ್ಟಿದ್ದೀನಿ ಇವಾಗ ನೋಡ್ಬೋದು ಇಂಗ್ಲೀಷ್ ಹಿಂದಿ ಹಾಗೂ ಉರ್ದು ಭಾಷೆಯಲ್ಲಿ ಒಂದು ಟೆಕ್ಸ್ಟ್ ಬುಕ್ ಅವೈಲಬಲ್ ಇದೆ ನಾನು ಇಂಗ್ಲೀಷ್ ಭಾಷೆಯಲ್ಲಿದ್ದ ಆಯ್ಕೆ ಮಾಡ್ಕೊಂಡಿದ್ದೀನಿ ಎನ್ ಸಿ ಆರ್ ಟಿ ಬುಕ್ಸು ಕನ್ನಡದಲ್ಲಿ ಬರೋಲ್ಲ ಹಾಗಾಗಿ ಇಂಗ್ಲೀಷಲ್ಲೇ ನಾವು ಓದ್ಬೋದು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನೋಡ್ಬೋದು ಇವಾಗ ಮ್ಯಾಥ್ಸ್ ಒಂದು ಟೆಕ್ಸ್ಟ್ ಬುಕ್ ಎಸ್ ಸಿದು ಆಯ್ಕೆ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ಈ ಒಂದು ಆ್ಯಪಲ್ಲಿ ನೀವು ಚಾಪ್ಟ್ರ್ ವೈಸು ಒಂದು ಪಾಠಗಳನ್ನ ನೋಡಬಹುದು ನಾನೀಗ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೊಮೆಟ್ರಿಯ ಅಧ್ಯಾಯವನ್ನು ಆಯ್ಕೆ ಮಾಡ್ಕೊಂಡಿದ್ದೆ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೋಡಿ ಆ್ಯಸ್ ಇಟ್ ಈಸ್ ಬುಕ್ಕಲ್ಲಿ ಏನಿದೆ ಅದೇ ಇದೆ ನೀವು ಬೇಕಾದ ಕ್ರಾಸ್ ಚೆಕ್ ಕೂಡ ಮಾಡ್ಕೋಬಹುದು ಜೊತೆಗೆ ಆನ್ಲೈನಲ್ಲಾದರೂ ನೋಡ್ಬೋದು ಅಥವಾ ಡೌನ್ಲೋಡ್ ಮಾಡಿ ವ್ಯೂ ಮಾಡಬಹುದು ನೀವು ಅದು ಕೂಡ ಆಪ್ಷನ್ ಇದೆ ನೋಡೋಣ ಇವಾಗ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಅನ್ನೋ ಒಂದು ಚಾಪ್ಟ್ರನ್ನ ನಾನು ಆಯ್ಕೆ ಮಾಡಿಕೊಂಡು ನೋಡ್ತಾ ಇದ್ದೀನಿ ನೋಡಿ ಸೇಮ್ ಇರುತ್ತೆ ಬುಕ್ಕಲ್ಲೂ ಮತ್ತು ಇಲ್ಲಿ ಹಾಗಾಗಿ ಓದಲಿಕ್ಕೆ ಈಸಿ ಆಗುತ್ತೆ ಜೊತೆಗೆ ಬುಕ್ಕನ್ನೇ ತೊಗೊಂಡು ಹೋಗಬೇಕು ಆಚೆ ಹೋಗುವಾಗ ಅನ್ನೋ ಅಂಥದ್ದು ಏನಿಲ್ಲ ಮೊಬೈಲಲ್ಲಿರೋದ್ರಿಂದ ಆರಾಮಾಗಿ ನೀವು ಓದಲಿಕ್ಕೂ ಅವಕಾಶ ಇರುತ್ತೆ ನೋಡ್ಬೋದು ನೆಕ್ಸ್ಟು ನಾವು ಬೇರೆ ಸಬ್ಜೆಕ್ಟ್ ಹೋಗ್ಬೋದು ಬೇರೆ ಕ್ಲಾಸ್ಗೆ ಹೋಗ್ಬೋದು ಹಾಗೆ ಬೇರೆ ಬೇರೆ ವಿಷಯಗಳನ್ನ ನಾವು ಒಂದೊಂದು ಒಂದೊಂದು ಚಾಪ್ಟ್ರುಗಳನ್ನ ನೋಡ್ಬೋದಾಗಿದೆ ಸ್ನೇಹಿತರೆ ನೆಕ್ಸ್ಟು ಇವಾಗ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ಗಳನ್ನ ನಾವು ಚೆಕ್ ಮಾಡೋಣ ಓಕೆ ಸ್ನೇಹಿತರೆ ಈಗ ನಾನು ಈಗಾಗಲೇ ಹೇಳ್ದಂಗೆ ನಿಮಗೆ ಸ್ಟೇಟ್ ಒಂದು ಟೆಕ್ಸ್ಟ್ ಬುಕ್ಸ್ ಏನಿದೆ ಅದನ್ನು ಕೂಡ ಉಚಿತವಾಗಿ ಆ್ಯಕ್ಸಸ್ ಮಾಡ್ಬೋದು ಅದು ಹೇಗೆ ಅಂತ ತಿಳಿಸ್ತೀನಿ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಟಿ ಬಿ ಎಸ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನೋ ವೆಬ್ಸೈಟ್ನಲ್ಲಿ ನೀವು ಗೂಗಲ್ ಹೋಗಿ ವೆಬ್ಸೈಟನ್ನು ಹಾಕಿದ್ರೆ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ನೀವು ನೋಡಿ ಸಬ್ಜೆಕ್ಟ್ನ ಆಯ್ಕೆ ಮಾಡಬಹುದು ಲ್ಯಾಂಗ್ವೇಜ್ನ ಆಯ್ಕೆ ಮಾಡ್ಕೋಬಹುದು ಹಾಗೆ ಪಾರ್ಟ್ ವೈಸ್ ಇದೆ ಅಂದರೆ ಮಿಡ್ ಟರ್ಮ್ ವರ್ಗು ಒಂದು ಪಾರ್ಟು ಮಿಡ್ ಟರ್ಮ್ ನಂತರ ಇನ್ನೊಂದು ಪಾರ್ಟು ಅನ್ನಂಗೆ ಬುಕ್ಸನ್ನು ಸಗ್ರಿಗೇಟ್ ಮಾಡಿರೋದ್ರಿಂದ ಭಾಗ ಒಂದು ಎರಡು ಅಂತ ಇರುತ್ತೆ ಅದು ಯಾವುದು ಬೇಕೋ ನೀವು ಡೌನ್ಲೋಡ್ ಮಾಡ್ಕೋಬಹುದು ನೋಡಿ ಡೌನ್ಲೋಡ್ಗೆ ಆಪ್ಷನ್ ಓಕೆ ಮಾಡಿದ ನಂತರ ಮತ್ತೆ ಅದೇ ಪೇಜ್ ಬರುತ್ತೆ ನೆಕ್ಸ್ಟ್ ನೀವು ಬೇರೆ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಕೊಡ್ಬೋದು ಸೊ ನಾನು ನಿಮ್ಗೆ ಡೌನ್ಲೋಡ್ ಹೋಗಿ ಕೂಡ ತೋರಿಸ್ತೀನಿ ಡೌನ್ಲೋಡ್ ಆಗಿ ಹೇಗೆ ಡೌನ್ಲೋಡ್ ಆಗಿದೆ ಏನು ಅಂತ ಆ್ಯಸ್ ಇಟ್ ಇಸ್ ಬುಕ್ ಏನಿರುತ್ತೆ ಅದೇ ಇರುತ್ತೆ ಓಕೆ ಸ್ನೇಹಿತರೆ ಡೌನ್ಲೋಡ್ ಹೋಗಿ ಚೆಕ್ ಮಾಡೋಣ ಬುಕ್ಸ್ ಡೌನ್ಲೋಡ್ ಆಗ್ತಾ ಇದೆಯಾ ಅಂತ ನೋಡಿ ಡೌನ್ಲೋಡ್ ಆಗ್ತಾ ಇದೆ ಸೆವೆಂತ್ ಸ್ಟ್ಯಾಂಡರ್ಡ್ದು ಕನ್ನಡ ವರ್ಜ್ ಒಂದು ಅಂಥದ್ದು ಸೈನ್ಸ್ ಭಾಗ ಒಂದರ ಒಂದು ಬುಕ್ಕನ್ನು ನಾನು ಡೌನ್ಲೋಡ್ ಇಟ್ಟಿದ್ದೀನಿ ಹಾಗೆ ತರ್ಡ್ ಸ್ಟ್ಯಾಂಡರ್ಡ್ದು ಕನ್ನಡ ಒಂದು ನನ್ನ ಸಬ್ಜೆಕ್ಟನ್ನು ನಾನು ಡೌನ್ಲೋಡ್ ಇಟ್ಟಿದ್ದೀನಿ ನೋಡೋಣ ನಾನು ಒಂದು ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಇದ್ದೀನಿ ಸೆವೆಂತ್ ಸ್ಟ್ಯಾಂಡರ್ಡು ಕನ್ನಡ ಸೈನ್ಸ್ ಕನ್ನಡ ಮಾಧ್ಯಮದಲ್ಲಿರುವಂಥ ಸೈನ್ಸು ಪಾರ್ಟ್ ಒನ್ನ ನೋಡ್ಬೋದು ಜೊತೆಗೆ ಇಲ್ಲೊಂದು ನಿಮಗೆ ಷರತ್ತು ಕೂಡ ಇದೆ ನಾಟ್ ಟು ಬಿ ರೀಪಬ್ಲಿಷ್ಡ್ ಅಂತ ಇದು ಸರ್ಕಾರದಿಂದ ಪ್ರಕಟವಾದಂಥ ಒಂದು ಪುಸ್ತಕ ಓದುಗರಿಗೆ ಹಾಗೆ ಮಕ್ಕಳಿಗೆ ಈಸಿಯಾಗಿ ಅಕ್ಸಸ್ ಆಗಲಿ ಅವೈಲಬಲ್ ಆಗಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಈ ಒಂದು ಅವಕಾಶವನ್ನು ಕಲ್ಪಿಸಿರೋದ್ರಿಂದ ಇದು ಮಿಸ್ಯೂಸ್ ಆಗಕೂಡ್ದು ಅನ್ನೋ ಒಂದು ಉದ್ದೇಶದಿಂದನೇ ರೀಪಬ್ಲಿಷ್ ಮಾಡೋ ಹಾಗಿಲ್ಲ ಅಂತ ರೂಲ್ಸ್ ಇದೆ ಬೇಕಿದ್ರೆ ನೀವು ಹೇಗೆ ಬೇಕೋ ಹಾಗೆ ನೀವು ಪ್ರಿಂಟ್ ತಗೊಂಡು ನೀವು ಓದಲಿಕ್ಕೆ ಯೂಸ್ ಮಾಡ್ಕೋಬೋದು ರೀಪಬ್ಲಿಷ್ ಮಾಡೋ ಹಾಗಿಲ್ಲ ಇದು ಸರ್ಕಾರಕ್ಕೆ ಸ್ವಾಮ್ಯಕ್ಕೆ ಒಳಪಟ್ಟಿರೋವಂಥದ್ದಾಗಿರುತ್ತೆ ಕಾಪಿ ರೇಟ್ಗೆ ಒಳಪಟ್ಟದ್ದಾಗಿರುತ್ತೆ ನೋಡ್ಬೋದು ಸ್ನೇಹಿತರೆ ಪಾಠಗಳಿದೆ ಯಾವುದೂ ಕೂಡ ಒಂದು ಪೇಜು ಕೂಡ ಹಿಂದೆ ಮುಂದೆ ಆಗಿರಲಿಲ್ಲ ಆ್ಯಸ್ ಇಟ್ ಈಸ್ ಏನು ಟೆಕ್ಸ್ಟ್ ಬುಕ್ಸು ಗೌರ್ಮೆಂಟ್ ಅವ್ರು ಬಿಡುಗಡೆ ಮಾಡಿದ್ದಾರೆ ಅದೇ ಒಂದು ಟೆಕ್ಸ್ಟ್ ಬುಕ್ಸ್ ಯಾಕಂದರೆ ಈ ಒಂದು ವೆಬ್ಸೈಟ್ ಕೂಡ ಅಫಿಷಿಯಲ್ ವೆಬ್ಸೈಟು ಇದು ಕರ್ನಾಟಕ ಸರ್ಕಾರದ ಒಂದು ಪುಸ್ತಕ ಏನು ಮುದ್ರಣ ಮಾಡಿದ್ದಾರಲ್ಲ ಆ ಒಂದು ಮುದ್ರಣದ್ದೇ ಆಗಿದೆ ಹಾಗಾಗಿ ಇದು ಅಫಿಷಿಯಲ್ ಆಗೇ ಇದೆ ಸೊ ಹಾಗಾಗಿ ಅದೇನು ನೀವು ವರಿ ಮಾಡಬೇಕಾಗಿಲ್ಲ ಕರ್ನಾಟಕ ಸರ್ಕಾರದ್ದೇ ಆಗಿರೋದ್ರಿಂದ ಕೆ ಟಿ ಬಿ ಎಸ್ ಬುಕ್ ಆನ್ಲೈನ್ ಅಂತಲೇ ಇದೆ ನೋಡಿ ಮೇಲ್ಗಡೆ ಜೊತೆಗೆ ಕರ್ನಾಟಕ ಸಿಂಬಲ್ ಕೂಡ ಇತ್ತು ಸರ್ಕಾರದ್ದು ಓಕೆ ಇವಾಗ ಸೋಷಿಯಲ್ ಸೈನ್ಸ್ ಪಾರ್ಟ್ ಒನ್ ಡೌನ್ಲೋಡ್ ಮಾಡಿ ನೋಡೋಣ ಒಂದು ಚೆಕ್ ಮಾಡಿ ತೋರಿಸ್ತೀನಿ ಇಂಗ್ಲೀಷ್ ಮೀಡಿಯಮಲ್ಲಿ ಸೊ ಈಗ ಡೌನ್ಲೋಡ್ ಕೊಟ್ಟಿದ್ದೀನಿ ಡೌನ್ಲೋಡ್ ಆದ ತಕ್ಷಣ ಅದು ಬ್ಲಿಂಕ್ ಆಗುತ್ತೆ ಡೈರೆಕ್ಟಾಗಿ ಪಿ ಡಿ ಎಫ್ ಯು ಆರ್ ಮೂಲಕ ನಾವು ಚೆಕ್ ಮಾಡಿದ್ರೆ ಆ್ಯಡ್ ಇಸ್ ಆ್ಯಸ್ ಇಟ್ ಇಸ್ ಬುಕ್ಕನ್ನೇ ನಾವು ಆರಾಮಾಗಿ ಓದ್ಕೋಬಹುದು ಈಗ ಟೆಕ್ಸ್ಟ್ ಬುಕ್ಗಳು ಹೇಗೆಂದರೆ ಸ್ಕೂಲು ಕಾಲೇಜ್ಗಳಿಗೆ ಹೋಗುವಾಗ ಮಕ್ಕಳು ಟೆಕ್ಸ್ಟ್ ಬುಕ್ಕಲ್ಲೇ ಓದೋದು ಅನಿವಾರ್ಯ ಕೂಡ ಅದು ಅಭ್ಯಾಸ ಆಗಬೇಕು ಕೂಡ ಆದರೆ ಅನಂತರ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಓದ್ತಾ ಇರ್ತಾರೆ ಅವ್ರಿಗೆಲ್ಲೂ ಹೆವಿ ಒಂದು ಬುಕ್ಸು ಆ ಬ್ಯಾಗ್ಗಳ ಜೊತೆಗೆ ಬುಕ್ಸು ಅಂತೆಲ್ಲನೂ ಅವ್ರ ನೋಟ್ಸ್ಗಳ ಜೊತೆಗೆ ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋವಂಥವ್ರು ಈಸಿಯಾಗಿ ಈ ಥರ ಈ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ಸನ್ನು ಡೌನ್ಲೋಡ್ ಮಾಡಿಟ್ಕೊಂಡ್ರೆ ಸಾಫ್ಟ್ ಕಾಪಿ ಇರುತ್ತೆ ಯಾವಾಗ ಬೇಕೋ ಅವಾಗ ಡೌನ್ಲೋಡ್ ಮಾಡ್ಕೊಬೋದು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಮೊಬೈಲ್ ಆಗಿರೋದ್ರಿಂದ ಈಸಿಯಾಗಿ ಒಂದು ಸ್ಟಡಿ ಮಟೀರಿಯಲ್ ಸಿಗೋದ್ರಿಂದ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಓದ್ತಾ ಇರ್ತಾರೆ ಅವರೆಲ್ಲನೂ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೋದಾಗಿದೆ ಸಾಧ್ಯ ಆದಷ್ಟು ಒಂದು ಪುಸ್ತಕವನ್ನು ಓದೋದು ಒಳ್ಳೆಯದು ಯಾಕಂದರೆ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಮೊಬೈಲು ಸ್ವಲ್ಪ ಹಾನಿಕಾರ ಆಗೋದ್ರಿಂದ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಹಾಗೆ ಸ್ಟ್ರೆಸ್ ಆಗುತ್ತೆ ಅದರ ಸ್ನೇಹಿತರೆ ಒಂದು ತಂತ್ರಜ್ಞಾನ ಅನ್ನೋದು ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದೆ ಅಂಥೇಳಿ ತಂತ್ರಜ್ಞಾನ ಇರೋದು ಮಾನವನ ಒಂದು ಸಂಕುಲಕ್ಕೆ ಒಂದು ಒಳಿತಾಗಲಿಕ್ಕೆ ಅಂತ ಹೇಳಿರೋದು ಇದನ್ನು ಒಳಿತಾಗಿ ನಾವು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನನ್ನು ಓದುವ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ